ಬೆಳಗಾವಿಯ ಗೋವಾದ ಸಮುದ್ರ ದಂಡೆಯಲ್ಲಿ ನಡೆದ ಪ್ರತ್ಯೇಕ ಘಟನೆಯಲ್ಲಿ ಇಬ್ಬರು ಪ್ರವಾಸಿಗರು ನೀರು ಪಾಲಾಗಿದ್ದಾರೆ. ಸಮುದ್ರ ಪಾಲಾಗುತ್ತಿರುವ ಭೀಕರ ದೃಶ್ಯ ಕ್ಯಾಮೆರಾವೊಂದರಲ್ಲಿ ಸೆರೆಯಾಗಿದೆ. ಗೋವಾದ ಬಾಗಾ ಬೀಚ್ನಲ್ಲಿ ನಿನ್ನೆ ಹಾಗೂ ಇಂದು ಬೆಳಗ್ಗೆ ಸ್ಕ್ವೇರಿಂಗ್ ಬೀಚ್ನಲ್ಲಿ ಪ್ರವಾಸಿಗರಿಬ್ಬರು ನೀರು ಪಾಲಾಗಿದ್ದಾರೆ. ತಮಿಳುನಾಡು ಮೂಲದ ದಿನೇಶ್ ಕುಮಾರ್ ಹಾಗೂ ಶಶಿಕುಮಾರ್ ಮೃತಪಟ್ಟವರು. ಗೋವಾದ ಬಾಗಾ ಬೀಚ್ನಲ್ಲಿ ನಿನ್ನೆ ಸಮುದ್ರ ದಂಡೆಯಲ್ಲಿ ಸ್ನೇಹಿತರೊಂದಿಗೆ ಕುಳಿತಿದ್ದ ದಿನೇಶ್ ಕುಮಾರ್ ಸಮುದ್ರದ ಅಲೆಗೆ ಕೊಚ್ಚಿ ಹೋಗಿದ್ದಾರೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಂದು ಬೆಳಗ್ಗೆ ಸನ್ಸೆಟ್ ನೋಡಲು ಹೋಗಿದ್ದ ಶಶಿಕುಮಾರ್ ಕೂಡ ಅಲೆಗೆ ಕೊಚ್ಚಿ ಹೋಗಿ ನೀರು ಪಾಲಾಗಿದ್ದಾರೆ. ಮಳೆಗಾಲದ ಸಮಯದಲ್ಲಿ ಹತ್ತಿರದಿಂದ ಅಲೆಯನ್ನ ನೋಡಲು ಹೋಗಿ ಈ ದುರ್ಘಟನೆ ಸಂಭವಿಸಿದೆ. ಗೋವಾ ಪೊಲೀಸರು ಪಾಲಕರಿಗೆ ಶವವನ್ನ ಹಸ್ತಾಂತರಿಸಿದ್ದಾರೆ.